ವೆಲ್ಕಮ್ ಸ್ಟೂಡೆಂಟ್ಸ್. ನಮ್ಮ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸನಾಲಿಟಿನ ತಿಳ್ಕೊಂಡ್ವಿ. ಇವತ್ತು ಈ ಪರ್ಸನಾಲಿಟಿನ ಯಾವ ರೀತಿಯಲ್ಲಿ ನಾವು ಅದರ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೋಬಹುದು, ಯಾವ ಥರ ನಾವು ಜನರನ್ನ ಇವ್ರು ಹಾಗೆ ಇವ್ರು ಹೀಗೆ ಅಂತ ಅಧ್ಯಯನ ಮಾಡಬೇಕು ಅಂದರೆ, ಅಂದರೆ ಇವ್ರು ಬೇರೆ, ಇವ್ರ ಪರ್ಸನಾಲಿಟಿನೇ ಬೇರೆ, ಅವ್ರ ಪರ್ಸನಾಲಿಟಿನೇ ಬೇರೆ ಅಂತ ಹೇಳೋದಾದರೆ ಕೆಲವೊಂದು ಆಧಾರಗಳನ್ನು ಇಟ್ಕೊಂಡು ನಾವು ಹೇಳ್ತೀವಿ. ನಾವು ಸೊ ಅದನ್ನು ನಾವು ಸ್ಟ್ರಕ್ಚರ್ ಯಾವ ಥರ ರಚನೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆ ಆಧಾರವಾಗಿಟ್ಕೊಂಡು ನಾವು ನಾಲ್ಕು ರೀತಿಯ ವ್ಯಕ್ತಿತ್ವದ ಸಿದ್ಧಾಂತಗಳನ್ನು ಮಂಡಿಸಿರೋದನ್ನು ಕಾಣ್ತೀವಿ. ಒಂದು ಥರದ ಸಿದ್ಧಾಂತಕ್ಕೆ ನಾವು ಟೈಪ್ ಅಪ್ರೋಚ್ ಅಂತ ಹೇಳ್ತೀವಿ. ಟೈಪ್ ಅಪ್ರೋಚ್ ಅಂದರೆ ಯಾವ ತರಹ ಇದೆ, ಇದರಲ್ಲಿ ಏನಾಗುತ್ತೆ ಅಂದರೆ ವ್ಯಕ್ತಿ ಯಾವ ತರಹದ ಲಕ್ಷಣಗಳನ್ನು, ವರ್ತನೆಗಳನ್ನು ಅವನು ತೋರಿಸ್ತಾನೆ ಅನ್ನೋದ್ರ ಮೇಲೆ ನಿತ್ಯ ಜೀವನದಲ್ಲಿ ಅವನನ್ನು ಆ ಗ್ರೂಪಿಗೆ ಅವರು ನಾಲ್ಕು ವಿಧಗಳನ್ನು ಮಾಡ್ತಾರೆ, ಮೂರು ನಾಲ್ಕು ಮಾಡ್ತಾರೆ, ಅದಕ್ಕೆ ಆ ಗ್ರೂಪಿಗೆ ಅವರು ಸೇರಿಸ್ತಾರೆ. ಇದರಲ್ಲಿ ಈ ಥರ ಮಾಡಿದಂತಹ ಸಿದ್ಧಾಂತಗಳನ್ನು ಮಾಡಿದಂತಹ ಮನೋವಿಜ್ಞಾನಿಗಳು ಅಂದರೆ ಹಿಪೋಕ್ರೇಟ್ಸ್ ಅನ್ನೋನು, ಅವನು ಯಾವ ಥರ ಮಾಡಿದ್ದಾನೆ ಅಂತ ಮುಂದೆ ತಿಳ್ಕೊಳ್ಳೋಣ. ಕ್ರಶ್ಮರ್ರು, ಶೆಲ್ಡನ್ನು, ಜಂಗ್ ಇವರೆಲ್ಲನೂ ಟೈಪ್ನ ಆಧಾರವಾಗಿಟ್ಕೊಂಡು ಈ ಪರ್ಸನಾಲಿಟಿನ ಅಧ್ಯಯನ ಮಾಡಲಿಕ್ಕೆ, ವ್ಯಕ್ತಿಗಳನ್ನು ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಇನ್ನು ಎರಡನೇ ತರಹದ ಥಿಯರಿ ಅಂದರೆ ಟ್ರೈಟ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಮ್ಯಾಥಮೆಟಿಕಲಿ ಬೇಸ್ಡ್ ಥಿಯರಿ. ಇದು ಅಂದರೆ ಒಬ್ಬ ವ್ಯಕ್ತಿಯ ಒಂದು ಲಕ್ಷಣವನ್ನು ಮ್ಯಾಥಮೆಟಿಕಲ್ಲಾಗಿ ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಟ್ರೈಟ್ ಈ ಮಟ್ಟಕ್ಕಿದೆ, ಈ ಪರ್ಸೆಂಟೇಜ್ನಲ್ಲಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇದಕ್ಕೆಲ್ಲ ಭಾಳ ಫೇಮಸ್ ಆಗಿರುವಂತಹ ಸಿದ್ಧಾಂತ ಅಂದರೆ ಕ್ಯಾಟಲ್ಸ್ ಥಿಯರಿ. ಕ್ಯಾಟಲ್ಸ್ ಥಿಯರಿ ಆಫ್ ಪರ್ಸನಾಲಿಟಿ, ಇವನು ಮ್ಯಾಥಮೆಟಿಕಲ್ ಇದ್ರ ಮೇಲೆ ಆಧಾರವಾಗಿಟ್ಕೊಂಡು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಅವನು ಅಧ್ಯಯನ ಮಾಡ್ತಾ ಹೋಗ್ತಾನೆ. ಇನ್ನು ಮೂರನೇ ರೀತಿಯ ಅಳತೆ ಮಾಡೋ, ಅದು ಮೂರನೇ ರೀತಿಯ ಅರಿವು ಮಾಡ್ಕೊಳ್ಳೋವಂತಹ ರೀತಿ ಅಂದರೆ ಇದು ಬೋತ್ ಟೈಪ್ ಅಪ್ರೋಚ್ ಆ್ಯಂಡ್ ಟ್ರೈಟ್ ಅಪ್ರೋಚ್ ಅಂತ ಹೇಳ್ತೀವಿ. ಇದರಲ್ಲಿ ವ್ಯಕ್ತಿಗಳ ವರ್ತನೆಗಳನ್ನು ಆಧಾರವಾಗಿಟ್ಕೋತೀವಿ, ವರ್ತನೆಗಳನ್ನು ಮ್ಯಾಥಮೆಟಿಕಲ್ಲಾಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಾಡಿಬಿಟ್ಟು ಒಟ್ಟಿನಲ್ಲಿ ಒಂದು ಸಿದ್ಧಾಂತವನ್ನು, ಒಂದು ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತೀವಿ. ಸೊ ಇದಕ್ಕೆ ಬಹಳ ಫೇಮಸ್ ಆಗಿರುವಂತಹ ಇದು ಅಂದರೆ ಇದೆ ಐಸ್ನಿಕ್ ಥಿಯರಿ. ಐಸ್ನಿಕ್ ಈ ಒಂದು ಸಿದ್ಧಾಂತದ ಆಧಾರ ಮೇಲೆ ಇದೆ. ಇದರಲ್ಲಿ ಟ್ರೈಟು ಇದೆ ಹಾಗೂ ಟೈಪ್ ಅಪ್ರೋಚ್ ಕೂಡ ಇದೆ. ಇನ್ನು ನಾಲ್ಕನೇ ರೀತಿಯ ಸಿದ್ಧಾಂತ ಅಂದರೆ ಡೆವಲಪ್ಮೆಂಟಲ್ ಅಪ್ರೋಚ್. ಈ ಡೆವಲಪ್ಮೆಂಟಲ್ ಅಪ್ರೋಚ್ನಲ್ಲಿ ಯಾವ ರೀತಿ, ಅದರ ಹೆಸರು ಹೇಳಿಬಿಡುತ್ತೆ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಗುಣಗಳು ವರ್ತನೆಗಳು ಅನ್ನುವುದನ್ನು ಆಧಾರವಾಗಿಟ್ಕೊಂಡು ನಾವು ಈ ಒಂದು ಸಿದ್ಧಾಂತವನ್ನು ಮಂಡಿಸಿರೋದನ್ನು ಕಾಣ್ತೀವಿ. ಇದರಲ್ಲೆಲ್ಲ ಭಾಳ ಫೇಮಸ್ ಆಗಿರೋದು ಸಿದ್ಧಾಂತ ಅಂದರೆ ಫ್ರಾಯ್ಡಿಯನ್ ಅಪ್ರೋಚ್. ಫ್ರಾಯ್ಡ್ ಈ ಡೆವಲಪ್ಮೆಂಟಲ್ ಅಪ್ರೋಚ್ನ ಆಧಾರವಾಗಿಟ್ಕೊಂಡೇ ಅವರು, ಫ್ರಾಯ್ಡು ಮತ್ತು ಆ್ಯಡ್ಲರ್ ಅವರೆಲ್ಲನೂ ಇದನ್ನು ಆಧಾರವಾಗಿಟ್ಕೊಂಡೇ ವ್ಯಕ್ತಿಗಳನ್ನು ಅವರು ಡಿವೈಡ್ ಮಾಡ್ತಾ ಹೋದರು. ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ಟೈಪ್ ಅಪ್ರೋಚ್ನಲ್ಲಿ ಬರುವಂಥ, ನಮ್ಮ ಸಿಲೆಬಸ್ನಲ್ಲಿ ಬರುವಂಥ ಹಿಪೋಕ್ರೇಟ್ಸ್ ಕ್ಲಾಸಿಫಿಕೇಶನ್ ಹೇಗೆ ಮಾಡ್ತಾನೆ. ಹಿಪೋಕ್ರೇಟ್ಸ್ ನಾನು ಈಗಾಗಲೇ ಹೇಳಿದಾಗೆ ಇವನು ಟೈಪ್ ಅಪ್ರೋಚ್ ವಾದಿ. ಇವನು ಯಾವ ಹೇಗೆ ಜನರನ್ನ ಅವನು ವಿವಿಧ ವಿಧಗಳಾಗಿ ವಿಂಗಡಣೆ ಮಾಡಿ ಯಾವ್ಯಾವ ತರಹ ಲಕ್ಷಣಗಳನ್ನು ಯಾವ್ಯಾವ ತರಹದ ಜನ ತೋರಿಸ್ತಾರೆ ಅನ್ನೋದನ್ನು ಹೇಳ್ತಾನೆ. ಅವನು ಹ್ಯೂಮನ್ ಬೀಯಿಂಗ್ಸ್ನೆಲ್ಲನೂ ನಾಲ್ಕು ವಿಧವಾಗಿ ಡಿವೈಡ್ ಮಾಡ್ತಾನೆ. ಮೊದಲನೇದು ಕೊಲರಿಕ್, ಎರಡನೇದು ಮೆಲಾಂಕೊಲಿಕ್, ಮೂರನೇದು ಫ್ಲೆಗ್ಮ್ಯಾಟಿಕ್, ನಾಲ್ಕನೇದು ಸ್ಯಾಂಗ್ವಿಕ್ ಅಂತ ಕರಿತೀವಿ. ಈ ಇವುಗಳಲ್ಲಿ ಲಕ್ಷಣಗಳು ಏನೇನಿರುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಅವನು ಡಿಸೈಡ್ ಮಾಡ್ತಾನೆ. ಸೊ ಇದರ ಪ್ರಕಾರ ಸ್ಯಾಂಗ್ವಿನ್ ಲಾಸ್ಟ್ ಪಾಯಿಂಟ್ ಹೇಳಿದ್ದಲ್ಲ, ಆದರೂ ಅವರು ಲಕ್ಷಣ ಏನಂದರೆ
ಅವ್ರ ಚಟುವಟಿಕೆ ಇರುತ್ತೆ, ಅದರ ನಿರ್ಲಕ್ಷ್ಯತನ ಇರುತ್ತೆ. ಚಟುವಟಿಕೆ ಇರುತ್ತೆ ಅವ್ರತ, ಆದರೆ ಭಾಳ ನಿರ್ಲಕ್ಷ್ಯತನದ ಗುಣಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಇನ್ನು ಫ್ಲಗ್ಮ್ಯಾಟಿಕ್, ಈ ಒಂದು ಅಪ್ರೋಚ್ನವರು ಏನು ಮಾಡ್ತಾರೆ ಅಂದರೆ, ಇವರ ಪರ್ಸನಾಲಿಟಿ ಹೇಗಿರುತ್ತೆ ಅಂದರೆ, ನಿಧಾನಗತಿ ಮತ್ತು ಮಂದ ಪ್ರಕ್ರಿಯೆ. ನಿಧಾನ ಮತ್ತು ಮಂದ ಪ್ರಕ್ರಿಯೆ, ಒಂದ್ಸರಿ ಹೇಳಿದ್ರೆ ನಿಧಾನ ಪ್ರಕ್ರಿಯೆಯನ್ನು ಕೊಡ್ತಾರೆ, ಈಗ ಮಾಡೋದ್ರೆ ಆಮೇಲೆ ಮಾಡೋದು. ಕಾಲರಿಕ್, ಇವರ ಲಕ್ಷಣ ಹೇಗಿರುತ್ತೆ ಅಂದರೆ, ಮಹತ್ವಾಕಾಂಕ್ಷೆ, ಭಾಳ ಆಕಾಶಕ್ಕೆ ಎಣಿ ಹಾಕ್ತಾರೆ ಅವರು, ಮತ್ತು ಸತತ ಪರಿಶ್ರಮಿಗಳು ಹಾಗೂ ಶಕ್ತಿಶಾಲಿಯಾದವರು ಹಾಗೂ ಶಾಂತಚಿತ್ತವನ್ನು ಪಡೆದಿರ್ತಾರೆ. ಈ ಲಕ್ಷಣವನ್ನು ನಾವು ಕಾಣ್ತೀವಿ. ಇನ್ನು ಮೆಲಾಂಕೊಲಿಕ್, ಇವರ ಒಂದು ಬಾಡಿ ಟೈಪಲ್ಲಿ ಹೇಗಿರುತ್ತೆ ಅಂದರೆ, ಇವರು ಪ್ರತಿಕ್ರಿಯೆ ಜಾಸ್ತಿ, ಪಟ ಪಟ, ಅವರು ಅನ್ನದೇ ಥರ ಇವ್ರಿಗೆ ಮುಂಗೊಪ್ಪ ತುದಿನಲ್ಲೇ ಇರುತ್ತೆ, ಪಟ 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 ಅವರು ಪ್ರತಿಕ್ರಿಯೆನ ಕೊಟ್ಬಿಡ್ತಾರೆ. ಆದರೆ ನಿರುಪದ್ರವಿಗಳು, ಯಾರಿಗೂ ತೊಂದರೆ ಮಾಡೋದಕ್ಕೆ ಮಾತ್ರ ಇವರು ಯಾವತ್ತೂ ಹೋಗೋದಿಲ್ಲ. ಇವರು ಸೋಮಾರಿಗಳು, ಇವ್ರ ಲಕ್ಷಣ ಏನು, ಸೋಮಾರ್ತನ, ಆದರೆ ಭಾಳ ಬೇಗ ಅವರು ಉದ್ವೇಗಕ್ಕೆ ಇವರು ಒಳಗಾಗ್ಬಿಡ್ತಾರೆ. ಈ ತರಹದ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಇವರಲ್ಲಿ ಕಾಣ್ತೀವಿ. ಇನ್ನು ಜಂಗ್, ಇವನು ಕೂಡ ಟೈಪ್ ಅಪ್ರೋಚ್ನೇ. ಇವನು ಯಾವ ರೀತಿಯಲ್ಲಿ ಡಿವೈಡ್ ಮಾಡ್ತಾನೆ ಅಂದರೆ, ಅವನು ಇರೋ ಎಲ್ಲ ವ್ಯಕ್ತಿಗಳನ್ನು ಅಂತರ್ಮುಖಿಗಳು ಹಾಗೂ ಬಹಿರ್ಮುಖಿಗಳು ಅಂತ ಎರಡು ವಿಭಾಗವಾಗಿ ವಿಂಗಡಣೆ ಮಾಡಿಬಿಡ್ತಾನೆ. ಅಂತರ್ಮುಖಿಗಳು ಅಂದರೆ ಅದರ ಹೆಸರೇ ಹೇಳುತ್ತೆ, ನಾವು ಆಡು ಭಾಷೆಯಲ್ಲಿ ಇವರಿಗೆ ಗುಮ್ಮನ್ ಗುಸುಕರು ಅಂತ ಹೇಳ್ತೀವಿ. ಅಂದರೆ ಒಳಗಡೆನೇ ಮನಸ್ಸಿನಲ್ಲೇ ಮಂಡಿಗೆ ಅರಿತಿರ್ತಾರೆ, ಯಾವುದನ್ನು ಹೊರಗಡೆಗೆ ತೋರಿಸ್ಕೊಡೋದಕ್ಕೆ ಹೋಗೋದಿಲ್ಲ, ಎಲ್ಲ ಒಳಗಡೆನೇ ಲೆಕ್ಕಾಚಾರ ಇವರು. ಇವರು ಯಾವ ತಮ್ಮ ಭಾವನೆಗಳನ್ನ, ತಮ್ಮ ಅನಿಸಿಕೆಗಳನ್ನು, ತಮ್ಮ ಉದ್ವೇಗಗಳನ್ನು ಯಾವುದನ್ನು ಅವರು ಹೊರಗಡೆಗೆ ಹಾಕದೆ, ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಒಳಗಡೆನೇ ನುಂಗ್ತಾ ಇರ್ತಾರೆ ಇವರು. ಇವರು ಎಲ್ಲದನ್ನು ಕೂಡ ಸುಪ್ತವಾಗಿ ಅದುಮಿಟ್ಕೊಳ್ಳುವಂತಹ ಒಂದು ಸ್ವಭಾವ ಇರ್ತಾರೆ. ಇವರು ಬಹಳ ಸೂಕ್ಷ್ಮಮತಿಗಳು, ಯಾರೊಂದಿಗೂ ಕೂಡ ಅವರು ಹೊಂದ್ಕೊಳ್ಳೋದಕ್ಕೆ ಇವ್ರಿಗೆ ಆಗೋದೇ ಇಲ್ಲ. ಇವ್ರುಗಳು ಏನಾಗುತ್ತೆ ಅಂದರೆ, ಸಮಸ್ಯೆ ತಲೆದೋರಿದಾಗ ಇವರು ಬಹಳ ಬೇಗ ಚಿಂತೆಗೊಳಗಾಗ್ಬಿಟ್ಟು ಅದು ಏನು ಮಾಡಬೇಕು ಅಂತ ಗೊತ್ತಾಗದೆ ಹೆಚ್ಚು ಉದ್ವೇಗವಾಗಿ ಮಾನಸಿಕ ಸ್ಥಿಮಿತತೆಯನ್ನೇ ಕಳ್ಕೊಂಡ್ಬಿಡ್ತಾರೆ. ತುಂಬ ಮನಸ್ಸಿನಲ್ಲೇ ಯೋಚನೆ ಮಾಡಿ 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 ಮಾನಸಿಕ ಅಸ್ಥಿಮಿತತೆಗೆ ಒಳಗಾಗ್ಬಿಡ್ತಾರೆ. ಇನ್ನು ಇವರ ಇನ್ನೂ ಒಂದು ಗುಣ ಏನಿರುತ್ತೆ ಅಂದರೆ, ಇವರು ಯಾವಾಗಲೂ ಏಕಾಂತ ಪ್ರಿಯರು, ಯಾವಾಗಲೂ ಒಬ್ಬರೇ ಇದಕ್ಕೆ ಇಷ್ಟಪಡ್ತಾರೆ. ಮತ್ತು ಇವರು ಬಹಳ ನೋಡಲಿಕ್ಕೂ ಕೂಡ ಬಹಳ ಗಂಭೀರ ವ್ಯಕ್ತಿಗಳ ಥರ ಕಾಣ್ತಾರೆ. ಯಾವ ಜೊತೆಗೂ ಮಾತೇ ಆಡಲ್ಲ ಇವರು, ಯಾವ ಜೊತೆಗೂ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಏಕಾಂತ ಪ್ರಿಯರು, ಒಬ್ಬರೇ ಇರ್ತಾರೆ, ಒಬ್ಬರೇ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತಾರೆ. ಈ ತರಹದ ಒಂದು ಗುಣವನ್ನು ಇವರಲ್ಲಿ ನಾವು ಕಾಣ್ತೀವಿ. ಆದರೆ ಇವರಲ್ಲಿ ಮತ್ತೊಂದು, ಇವರ ಆಪೋಸಿಟ್ ಇನ್ನೊಬ್ರು ಯಾರವರು, ಅವರು ಬಹಿರ್ಮುಖಿಗಳು. ಅವ್ರ ಹೆಸರೇ ಹೇಳುತ್ತೆ, ಬಹಿರ್ಮುಖಿ. ಯಾವ ಇವ್ರಿಗೆ ನಾವು ಕಾಡು ಆಡು ಭಾಷೆಯಲ್ಲಿ ಚಾಟರ್ ಬಾಕ್ಸ್ ಅಂತ ಹೇಳ್ತದೆ, ಯಾವುದೂ ಇವರು ಬಾಯಿನಲ್ಲಿ ನಿಲ್ಲೋದಿಲ್ಲ, ಯಾವುದೂ ಇವ್ರ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ, ಎಲ್ಲದನ್ನೂ ಇವರು ಪಟ 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 ಹೇಳ್ತಾ ಇರ್ತಾರೆ. ನೋಡಿ, ದೊಡ್ಡದೇನಾದರೂ ಸೀಕ್ರೆಟ್ಗಳು ನಡಿಬೇಕು ಅಂತ ಅಂದರೆ, ಅಂದರೆ ದೊಡ್ಡದೇನು ರಿಸರ್ಚಸ್ಸು ಫೈಂಡಿಂಗ್ಸು ಅದೆಲ್ಲ ನಡಿಬೇಕು ಅಂದರೆ ಅಂತರ್ಮುಖಿಗಳಿಂದಲೇ ಸಾಧ್ಯವೇ ಹೊರತು ಬಹಿರ್ಮುಖಿಗಳಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಇವ್ರು ಯಾವುದು ಒಳಗಡೆ ಇಟ್ಕೊಳ್ಳೋದಿಲ್ಲ, ಎಲ್ಲದನ್ನು ಹೊರಗಡೆ ಹಾಕಿ. ಭಾಳ ಸೋಷಿಯಲೈಸೇಷನ್ನಲ್ಲಂತೂ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟಲ್ಲಿ ಇರ್ತಾರೆ ಅವರು. ತುಂಬ ಹೊಂದಾಣಿಕೆ ಜಾಸ್ತಿ, ಎಲ್ಲರ ಹತ್ರನೂ ಹೊಂದಾಣಿಕೆ ಮಾಡ್ಕೊಳ್ಳೋದು. ಆದರೆ ನಾವು ಮೆಂಟಲ್ ಹೈಜೀನ್ ಬಗ್ಗೆ ಯೋಚನೆ ಮಾಡಿದಾಗ ಮಾನಸಿಕವಾಗಿ ಸ್ಥಿಮಿತತೆಯನ್ನು ಹೊಂದಿರ್ತಾರೆ, ಮಾನಸಿಕವಾಗಿ ಸದೃಢರಾಗಿರ್ತಾರೆ, ಮಾನಸಿಕವಾಗಿ ಆರೋಗ್ಯವಂತರಾಗಿರ್ತಾರೆ. ಯಾರು? ಬಹಿರ್ಮುಖಿಗಳು. ಅದೇನೇ ಈ ಅಂತರ್ಮುಖಿಗಳು ಮನಸ್ಸಿನಲ್ಲೇ ಯೋಚನೆ ಮಾಡಿ 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 ಮನಸ್ಸು ಉಳುತ್ತು ಕೊಳತು ಹೋಗ್ಬಿಡುತ್ತೆ. ಆದರೆ ಯಾವತ್ತೂ ಹಾಗಾಗಿ ಅವ್ರಿಗೆ ಬ್ರೈನ್ ಶಟ್ ಡೌನ್ ಆಗುವಂತಹ, ಅಂದರೆ ಈ ನರ್ವಸ್ ಬ್ರೇಕ್ ಡೌನ್ ಆಗುವಂತಹ ಸಿಚುಯೇಷನ್ಸು ಅಂತರ್ಮುಖಿಗಳಲ್ಲಿ ಬಹಳ ಇರುತ್ತೆ. ಆದರೆ ಇವ್ರುಗಳು ಮಾತ್ರ, ಬಹಿರ್ಮುಖಿಗಳು ಮಾತ್ರ ಏನಿಲ್ಲ, ಭಾಳ ಮೆಂಟಲಿ ಹೆಲ್ದಿ, ಭಾಳ ಜಾಯ್ಫುಲ್ ಲೈಫ್ನ ಇವರು ಲೀಡ್ ಮಾಡ್ತಾರೆ. ಭಾಳ ಸಂತೋಷವಾಗಿರ್ತಾರೆ, ಇರೋದನ್ನು ಹಂಚ್ಕೊಂಡು ತಿಂತಾರೆ, ಹೊಂದಾಣಿಕೆಯನ್ನು ಮಾಡ್ಕೊತಾರೆ. ಸೊ ತಮ್ಮ ಒಂದು ಇದನ್ನು ಕೂಡ ಬಹಳ ತುಂಬ ಚೆನ್ನಾಗಿ ಎಲ್ಲರ ಜೊತೆಗೂ ಇದ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಆರಾಮಾಗಿ ಇರ್ತಾರೆ. ಸೊ ನೋಡಿ, ಈ ತರಹದ ಗುಣಗಳನ್ನು ನಾವು ಕಾಣ್ತೀವಿ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮುಂದಿನ
ಬೇರೆ ಬೇರೆಯವರು ಯಾವ ಥರ ಹೇಳಿದ್ದಾರೆ ಅನ್ನೋದನ್ನು